92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ, 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇವತ್ತು ಬಹಳ ಖುಷಿ ಆಗ್ತಿದೆ, ಯಾಕಂದ್ರೆ ಈ ವಾರ ನನ್ನ ನೆಚ್ಚಿನ ಗುರುಗಳ ಹುಟ್ಟುಹಬ್ಬ ಇರುವಂತ ವಾರ. ಇವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಪಾರವಾದದ್ದು. ಎಂತೆಂಥ ಅದ್ಭುತವಾದ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಸುಮಾರು 300-ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ, 50 ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ಚಂದ್ರು, ಇವ್ರ ಹೆಸರನ್ನ ನಾನು ಹೀಗೆ ಹೇಳ್ತೀನಿ. ಹೇಗೆ? ಬಂಗ್ಲೆ ಶ್ಯಾಮರಾವ್ ದ್ವಾರಕನಾಥ್. ಬಂಗ್ಲೆ ಶ್ಯಾಮರಾವ್ ದ್ವಾರಕನಾಥ್, ಇದು ಯಾರು ಅಂತ ನೀವೆಲ್ಲ ಯೋಚನೆ ಮಾಡ್ತೀರಾ? ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ, ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ, ನಿಮಗೆ ರಿವೀಲ್ ಮಾಡ್ತೀವಿ ಯಾರು ಅಂತ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್. ಬಂಗ್ಲೆ ಶ್ಯಾಮರಾವ್ ದ್ವಾರಕನಾಥ್ ಯಾರು ಅಂತ ತಲೆ ಕೆಡಿಸ್ಕೊಂಡ್ರಾ? ಟೆನ್ಷನ್ ಮಾಡ್ಕೋಬೇಡಿ, ಈ ಉತ್ತರ ಕೊಡ್ತೀನಿ. ಅವರು ಬೇರೆ ಯಾರು ಅಲ್ಲ, ಕನ್ನಡ ಚಿತ್ರರಂಗದ ಪ್ರಚಂಡ ಕುಳ್ಳ ಅಂತಾನೆ ಹೆಸರಾಗಿರೋ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ, ನಿರ್ಮಾಪಕ, ನಿರ್ದೇಶಕ, ದ ಓನ್ ಅಂಡ್ ಓನ್ಲಿ ದ್ವಾರಕೀಶ್ ಅವರು. ನಮಸ್ಕಾರ. 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 ತುಂಬಾ ಸಂತೋಷ ಆಗ್ತಿದೆ ನಿಮ್ ಜೊತೆ ಮಾತಾಡ್ತಾ ಇರೋದು. ನಮ್ಮ ರೆಟ್ರೋ ಟಾಕೀಸ್ ಅಲ್ಲಿ ಕನ್ನಡ ಚಿತ್ರರಂಗದ ದಿಗ್ಗಜರ ಇಡೀ ಜೀವನ ಯಾನವನ್ನ, ಚಿತ್ರರಂಗದ ಯಾನವನ್ನ ನಾವು ಒಂದು ವಾರ ಎಲ್ಲ ಹಿಡಿದಿಡ್ತೀವಿ. ಅಂತ ಒಂದು ಸುಯೋಗ ಇವತ್ತು ನಿಮ್ಮ ಚಿತ್ರ ಬದುಕಿನ ಬಂಗಾರದ ಕಥೆಗಳನ್ನ ಕೇಳೋ ಅಂತ ನಮ್ಗೆ ಅವಕಾಶ. ಸೊ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಸರ್. ಬಹಳ ಸಂತೋಷ ಆಯ್ತು ನನಗೂ. ಜೀವನದ ಬಂಗಾರದ ಕಥೆಗಳು ಅಂತ ಹೇಳಿದ್ದೀನಿ ಚಂದ್ರು ಅವರೇ. ಬಂಗಾರದ ಕಥೆಯೂ ಇದೆ, ತಾಮ್ರದ ಕಥೆಯೂ ಇದೆ. ತಾಮ್ರ ಇಲ್ಲದೆ ಬಂಗಾರಕ್ಕೆ ಬೆಲೆ ಇಲ್ಲ ಸರ್. ಅಲ್ಲ, ಬಂಗಾರ ಗಟ್ಟಿಯಾಗಬೇಕಾದ್ರೆ ತಾಮ್ರದ ಪಾತ್ರ ತುಂಬಾ ಹೆಚ್ಚಿರುತ್ತೆ ಅಂತ ಹೇಳ್ಪಟ್ಟಿದ್ದೀವಿ. ಸೊ ಎಲ್ಲಾನು ಒಂದು ಕಷ್ಟ ಸುಖ ಎಲ್ಲ ಇದ್ರೇನೆ ಒಂದು ಜೀವನ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಹೆಸರಲ್ಲೇ ಸಿಹಿ ಕೈ ಸೇರಿಸ್ಕೊಂಡ್ಬಿಟ್ಟಿದೀವಿ ನಾವು. ಬಹುಶಃ ನಾ ಕಂಡ ಹಾಗೆ ಚಿತ್ರರಂಗದಲ್ಲಿ ಏರು ಪೇರುಗಳನ್ನ, ಏಳು ಬೀಳುಗಳನ್ನ ನಿಮ್ಮಷ್ಟು ಬೇರೆ ಯಾರು ಎದುರಿಸೇ ಇಲ್ಲ ಅನ್ಸತ್ ಸರ್ ನನಗೆ. ನಾನು ಮಾತ್ರ ಆ ಥರ ಅಂತಲ್ಲ, ಚಿತ್ರರಂಗವೇ ಆ ಥರ ಭಾಳ ಜನ ಎದುರಿಸಿದ್ದಾರೆ. ನಮ್ದು ಸ್ವಲ್ಪ ಜಾಸ್ತಿ ಆಯ್ತೇನೋ. ನಮಗೆ ಒಂದು ಭಾಳ ಸಂತೋಷ ಕೊಡುವಂತಹ ವಿಚಾರ ಏನು ಅಂದ್ರೆ, ನೀವು ಹೇಳಿದಾಗೆ ನಿಮ್ದು ನಿಮಗೆ ನಾನು ಸ್ವಲ್ಪ ಜಾಸ್ತಿ ಏರುಪೇರುಗಳನ್ನ ಅನುಭವಿಸಿದೀನಿ ಅಂತ ಹೇಳಿದ್ರಲ್ಲ, ಅಷ್ಟಿದ್ರು ಕೂಡ ಯಾವಾಗಲೂ ಹಸನ್ಮುಖಿಯಾಗಿ ನಗ್ನಗ್ತಾ ಎಲ್ರನ್ನು ನಗಿಸ್ತಾ ನಿಮ್ಮ ನೋವುಗಳನ್ನು ಮರೆ ಮಾಚ್ತಿರಲ್ಲ, ಅದೆಲ್ಲ ನಮಗೆಲ್ಲ ಇನ್ಸ್ಪಿರೇಷನ್. ನಾವು ಯಾವತ್ತಾದ್ರೂ ಏನಾದರೂ ಸ್ವಲ್ಪ ಬೇಜಾರಾದಾಗ, ಡಿಪ್ರೆಸ್ ಆದಾಗ ನಿಮ್ಮಂಥವ್ರು ನೆನೆಸ್ಕೊಂಡೆ ಅವ್ರು ಅಷ್ಟು ಇದ್ರೂ ಕೂಡ ಹೆಂಗೆ ನಗ್ನ ಆಗ್ತಾರೆ, ನಾವು ಯಾಕೆ ಹಿಂಗಿದ್ದೀವಿ ಅಂತ ಮತ್ತೆ ನಾವು ಮೂಡು ಬರೋದಕ್ಕೆ ಚೇತನ ಸಿಗತ್ತೆ ನಮಗೆ. ಅಂತ ಅದ್ಭುತವಾದ ಆದರ್ಶ ನಿಮ್ಮ ಬದುಕು ನಮಗೆ. ನಾನು ಸಿನಿಮಾ ಮಾಡಿದೆ, ನಿಮ್ಗೆ ಗೊತ್ತಿರ್ಬೋದು, ಸಿಂಗಾಪುರ್ನಲ್ಲಿ ರಾಜಾಕುಳ್ಳ. ಸೂಪರ್. ಅದರಲ್ಲಿ ಒಂದು ಸಾಂಗ್ ಇದೆ, ಪ್ರೇಮ ಪ್ರೀತಿ ನಮ್ಮೋಸಿರು, ಅದರಲ್ಲಿ ನಾನು ವಿಷ್ಣು ಹಾಡಲ್ಲಿ ಬರ್ತೀನಿ. ಅವಾಗ ಅದ್ರಲ್ಲಿ ಬರುತ್ತೆ, ಲೈಫ್ ಇಸ್ ಎ ಗೇಮ್ ದೆನ್ ಪ್ಲೇ ಇಟ್. ಪ್ಲೇ ಇಟ್ ಐ ಸೇ. ಜೀವನ ನಾವು ಹೇಗೆ ಅನ್ಕೋತೀವೋ ಹಾಗೆ ಅದನ್ನು ತಗೊಳ್ತಾ ಹೋಗ್ಬೇಕು ಅಂತ. ಎಸ್, ದ್ವಾರಕೀಶ್ ಅವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ಈಗ ಸದ್ಯಕ್ಕೆ ಅವ್ರು ಹೇಳಿದಂಥ ಹಾಡು ಕೇಳ್ಕೊಂಡು ಬರೋಣ. ಪ್ರೇಮ ಪ್ರೀತಿ ನನ್ನ ಹೆಸರು, ಸಿಂಗಾಪುರಲ್ಲಿ ರಾಜಾಕುಳ್ಳ ಚಿತ್ರದ ಹಾಡನ್ನ ಕೇಳಿಕೊಂಡು ಬನ್ನಿ. ಮಾತುಕತೆ ಮುಂದುವರಿಯುತ್ತೆ. ಕಾಲ ಬದಲಾಗ್ಬೋದು ಆದ್ರೆ ಹಾಡು ಬದಲಾಗೋದಿಲ್ಲ. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್ ಹಾಡು. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ನಮ್ಮ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ ದ್ವಾರಕೀಶ್ ಅವರು. ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಬನ್ನಿ, ಅವ್ರ ಜೊತೆ ಮಾತುಕತೆ ಮುಂದುವರಿಸೋಣ. ಸರ್, ಲೆಟ್ ಅಸ್ ಸ್ಟಾರ್ಟ್ ವಿತ್ ಯುವರ್ ಚೈಲ್ಡ್ಹುಡ್. ಸರ್, ನೀವು ಹುಟ್ಟಿ ಬೆಳೆದದ್ದು ಅಂದರೆ ಇಟ್ಗಿಗೂಡಲ್ಲಿ ಓದಿದ್ದು ಅಂತ ಕೇಳ್ಪಟ್ಟೆ. ನಾನು ಹುಟ್ಟಿದ್ದು ಹುಣಸೂರಿನಲ್ಲಿ. ಅಲ್ಲಿಂದ ನಾನು ಬೆಳೆದಿದ್ದೆಲ್ಲ ಮೈಸೂರು ಇಟ್ಗಿಗೂಡಲ್ಲಿ. ಝೂ ಗಾರ್ಡನ್ ಎದುರುಗಡೆ ಇತ್ತು ನಮ್ಮ ಮನೆ, ಸದ್ಯ ಒಳಗಡೆ ಇರಲಿಲ್ಲ, ಎದುರುಗಡೆ ಇತ್ತು ನಮ್ಮ ಮನೆ. ಅಲ್ಲೊಂದು ಮೈದಾನ ಬೆಲೆ ಇತ್ತು, ಅಲ್ಲೇ ನನ್ನ ಜೀವನನ ಬಿಗಿನಿಂಗ್ ಎಲ್ಲ ಅಲ್ಲಿ ಕಾಲ ಕಳೆದಿದ್ದೀವಿ. ಅಲ್ಲೇ ಒಂದು ಮಿಡ್ಲ್ ಸ್ಕೂಲ್ ಇತ್ತು ಮೈಟ್ಗೆ ಗೋಡಲ್ಲಿ, ಆ ಮಿಡ್ಲ್ ಸ್ಕೂಲಲ್ಲಿ ಓದಿದೆ. ಆಮೇಲೆ ಶಾರದಾ ವಿಲಾಸ್ ಮಿಡ್ಲ್ ಸ್ಕೂಲ್ ಓದಿದ್ದೀನಿ, ಬನ್ಮಯ್ಯಾಸ್ ಹೈ ಸ್ಕೂಲ್ ಓದಿದ್ದೀನಿ, ಶಾರದಾ ವಿಲಾಸ್ ಕಾಲೇಜ್ ಓದಿದ್ದೀನಿ, ಕೊನೆಯಲ್ಲಿ CPC ಪಾಲಿಟೆಕ್ನಿಕ್.
ಅಲ್ಲಿ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ನಮ್ಮಣ್ಣ ನನಗೋಸ್ಕರ ಆಟೋಮೊಬೈಲ್ ಅನ್ನೋಕ್ಕಿಂತ ಹೆಚ್ಚಿಗೆ ನಮ್ಮಣ್ಣಂಗೆ ಏನಿತ್ತು ಅಂದರೆ ಎಲ್ಲೋ ನಾಟಕಗಳಲ್ಲಿ ನಾನು ಪಾತ್ರ ಮಾಡ್ತಾ ಇದ್ದೆ ಅಂದರೆ ಸ್ಕೂಲು ಕಾಲೇಜ್ಗಳಲ್ಲಿ. ಅದು ಅಲ್ಲದೆ ನಿಮಗೆಲ್ಲ ಗೊತ್ತಿರಬಹುದು ಚಂದ್ರು, ನಮ್ಮ ಸೋದರ ಮಾವ ಹುಣಸೂರು ಕೃಷ್ಣಮೂರ್ತಿಗಳು ಹೌದು ಎಲ್ಲೋ ಸೋದರ ಮಾವ ಸೋದರಳಿಯ ಸೋದರಳಿಯದಲ್ಲಿ ಈ ಸಿನಿಮಾಗಳು ನಾಟಕಗಳು ಬಂದಿದ್ದಂತೆ. ಸೊ ನಮ್ಮ ಅಣ್ಣನಿಗೆ ಎಲ್ಲಿ ನಾನು ನಮ್ಮ ಅತ್ತೆ ಸಿನಿಮಾಕ್ಕೆ ಹೋಗ್ಬಿಡ್ತೀನಿ ಅನ್ನೋ ಒಂದು ಭಯ ಇತ್ತು ನಮ್ಮ ಅಣ್ಣನಿಗೆ. ನಮ್ಮ ಅಣ್ಣನ ಹೆಸರು ಮಧುಸೂದನ್ ರಾವ್ ಅಂತ, ನೀವೆಲ್ಲ ನೋಡಿರ್ಬೋದು ಬೆಂಗಳೂರಲ್ಲಿ ಸ್ಟೈಲ್ಸ್ ಅಂತೆಲ್ಲ ನೋಡಿದ್ದೀವಿ. ಸೊ ನಮ್ಮ ಅಣ್ಣ ಏನು ಮಾಡ್ದ, ಎಲ್ಲಿ ನಾನು ಹೋಗ್ಬಿಡ್ತೀನೋ ಅಂತ ಅಂದ್ಬಿಟ್ಟು ನನ್ನ ಡಿಪ್ಲೊಮೊ ಫೈನಲ್ ಇಯರ್ ಬರ್ತಾ ಇದ್ದಂಗೆ ಒಂದು ಅಂಗಡಿ ಹಾಕ್ಬಿಟ್ಟು ಆಟೋಮೊಬೈಲ್ ಅಂಗಡಿ ಅದನ್ನ ನಮ್ಮ ಅಣ್ಣ ನಡೆಸ್ತಾ ಇದ್ದೆ. ಇವಾಗ ನಮ್ಮ ಅಣ್ಣನ ಮಗ ನಡೆಸ್ತಾ ಇದ್ದಾನೆ. ಎಲ್ಲಿ ನಾನು ಸಿನಿಮಾಕ್ಕೆ ಹೋಗ್ಬಿಡ್ತೀನೋ ಅಂತ ಭಾರತ ಆಟೋ ಸ್ಪೇಸ್ ಮಾಡ್ದ. ಆದರೆ ನನ್ನ ಹಣೆಯಲ್ಲಿ ಸಿನಿಮಾ ಬರೆದಿತ್ತು. ನಾನು ಮಾವನಿಗೆ ಸಿನಿಮಾ ಚೆಲ್ಲಿ ಕೊಂಚು ಚಾನ್ಸ್ ಕೊಡಿ ಕೊಡಿ ಅಂತ ಬಂದಾಗಲೆಲ್ಲ ತುಪ್ಪ ಜಾಸ್ತಿ ಹಾಕಿ ಹಾಕಿ ಊಟ ಬಡಿಸ್ತಾ ಇದ್ದೆ. ಹುಣಸೂರು ಕೃಷ್ಣಮೂರ್ತಿಗಳು ನಮ್ಮ ದ್ವಾರಕೀಶ್ ಅವರಿಗೆ ಯಾವಾಗ ಸಿನಿಮಾದಲ್ಲಿ ಅವಕಾಶ ಕೊಟ್ಟರು, ಯಾವ ಸಿನಿಮಾದಲ್ಲಿ ಅವಕಾಶ ಕೊಟ್ಟರು ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ನಮ್ಮ ಜೊತೆ ಇದ್ದಾರೆ ದ್ವಾರಕೀಶ್ ಅವರು. ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಅದ್ಭುತವಾಗಿ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಸರ್, ನೀವಾಗಲೇ ಹೇಳ್ತಿದ್ವಿ ನಮ್ಮ ನಿಮ್ಮ ಸೋದರ ಮಾವನಿಗೆ ಜಾಸ್ತಿ ತುಪ್ಪ ಹಾಕಿ ಹಾಕಿ ಬಡಿಸಿ ಅಪ್ಲಿಕೇಶನ್ ಹಾಕ್ತಿದ್ರಿ ಅಂತ. ಈ ಅಪ್ಲಿಕೇಶನ್ ಸ್ಯಾಂಕ್ಷನ್ ಆಗಿದ್ದು ಯಾವಾಗ ಹೆಂಗೆ? ಒಂದು ಕಡೆ ಭಾರತ ಆಟೋ ಸ್ಪೇರ್ಸ್ ಅಲ್ಲಿ ಕೂಡ ನಾನು ಲೀಡಿಂಗ್, ಐ ವಾಸ್ ಡೂಯಿಂಗ್ ಗುಡ್ ಬಿಸ್ನೆಸ್, ನಡೀತಾ ಇತ್ತು. ಅವಾಗ ನಮ್ಮ ಮಾವ ರತ್ನಮಂಜರಿ ಅಂತ ಒಂದು ಸಿನಿಮಾ ಮಾಡಿದ್ರು. ಅದಾದ ಮೇಲೆ ಎರಡನೇ ಪಿಕ್ಚರು ವೀರ ಸಂಕಲ್ಪ ಅಂತ ಮಾಡಿದ್ರು. ಆ ವೀರ ಸಂಕಲ್ಪ ಚಿತ್ರದಲ್ಲಿ ನನಗೆ ಪಾತ್ರಕ್ಕೆ ಕರೆದ್ರು. ನಮ್ಮ ಅಣ್ಣನಿಗೆ ಬಹಳ ಅಪ್ಸೆಟ್ ಆಗೋಯ್ತು. ನಾನು ನಮ್ಮ ಅಣ್ಣನಿಗೆ ಕೇಳಿದ್ದು ವರ್ಷೆ ಒಂದು ಪಿಕ್ಚರು ಪಾಟ್ ಮಾಡಿ ಬಂದ್ಬಿಡ್ತೀನಿ, ಆಸೆ ಇದೆ ನನಗೆ ಒಂದೇ ಒಂದು ಪಿಕ್ಚರ್ ಅಂತ. ಬಟ್ ನಮ್ಮ ಅಣ್ಣ ಅಂಗಡಿನ ಪರದೇನ ಡಿಸೈಡ್ ಮಾಡು ಅಂತಂದ. ಸೊ ಎಲ್ಲ ಒಂದು ಕಡೆ ಪರದೇನ ಡಿಸೈಡ್ ಮಾಡೋ ಸ್ಥಿತಿ ಬಂತು. ಅಂಕಲ ಪರದೆ, ಸೊ ಪರದೆನ ತಗೊಂಡು ಅದಕ್ಕೆ ಬಣ್ಣನ ಹಚ್ಚುವಂತ ಕೆಲಸ ಮಾಡಿದ್ರೆ ಆ ಥರ ಆಯಿತು. ಸೊ ವೀರ ಸಂಕಲ್ಪ ಅನ್ನೋ ಸಿನಿಮಾದಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ಪಾತ್ರವನ್ನು ಮಾಡಿದೆ. ಸರ್, ವೀರ ಸಂಕಲ್ಪ ಸಿನಿಮಾದಲ್ಲಿ ನೀವು ಅಸೋಸಿಯೇಟ್ ಆಗು ಅಥವಾ ಅಸಿಸ್ಟೆಂಟ್ ಮಾಡ್ತೀರಿ ಅಂತ? ಅಸೋಸಿಯೇಟ್ ಆಗು ಇದ್ದೆ, ಪಾತ್ರನೂ ಮಾಡಿದೆ. ಭಾರ್ಗವ ಸರ್ ಬಂದಾಗ ಅವ್ರು ಹೇಳ್ತಾ ಇದ್ರು ಫಸ್ಟ್ ನೀವು ಅಲ್ಲಿ ಆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ ಕೂಡ ಕೆಲಸ ಮಾಡಿದ್ರಿ, ಕೆಲಸ ಕಲಿತಾ ಇದ್ರಿ ಅಂತ. ಭಾರ್ಗವ ಅವರು ಕೂಡ ನಿಮ್ಮ ನನ್ನ ತಂಗಿ ಗಂಡ. ಸರ್, ನಮ್ಮ ಹುಣಸೂರು ಕೃಷ್ಣಮೂರ್ತಿ ಅವ್ರ ಬಗ್ಗೆ ಹೇಳಿ, ಅವರು ನಿಮ್ಮ ಸೋದರ ಮಾವ ಒಂದು ಕಡೆ, ಅವ್ರ ಜೊತೆ ನೀವು ಕೆಲಸಕ್ಕೆ ಸೇರ್ಕೊಂಡ್ರಿ, ಕೆಲಸ ಮಾಡ್ತಿದ್ರಿ, ನಿಮಗೆ ಪಾರ್ಶಿಯಾಲಿಟಿ ಮಾಡ್ತಿದ್ರಾ ಅಥವಾ ಭಾಳ ಖಡಕ್ ಆಗಿ ಪಾಠ ಹೇಳ್ಕೊಟ್ರ ಸಿನಿಮಾ ಬಗ್ಗೆ? ಒಂದು ಥರದಲ್ಲಿ ನೋಡಿದ್ರೆ ಪಾರ್ಶಿಯಾಲಿಟಿ ಮಾಡ್ತಾ ಇದ್ರು ಅಂತ ಕಾಣುತ್ತೆ. ನನ್ನ ಅಳಿಯನಿಗೆ ಒಳ್ಳೆ ಪಾತ್ರ ಕೊಡಬೇಕು, ನನ್ನ ಅಳಿಯನಿಗೆ ಒಳ್ಳೆ ಡ್ಯಾನ್ಸ್ ಆಗಬೇಕು, ಪಾರ್ಶಿಯಾಲಿಟಿ ನಮ್ಮ ಮಾವನಲ್ಲಿ ಬಹಳ ಇತ್ತು. ಸೊ ಆ ಪಾರ್ಶಿಯಾಲಿಟಿಯಲ್ಲಿ ನನಗೊಂದು ಒಳ್ಳೆ ಪಾತ್ರ ಕೊಟ್ಟರು, ಹಾಡು ಕೂಡ ಕೊಟ್ಟರು. ಮೊದಲನೇ ಪಿಕ್ಚರಲ್ಲಿ ನನಗೋಸ್ಕರ ಒಬ್ಬ ಕಾಮಿಡಿಯನ್ಗೆ ಹಾಡು ಒಂದು ಹಾಡುಗಿಡೆಲ್ಲ ಹಾಕಿ ಆ ಪಿಕ್ಚರಲ್ಲಿ ನನಗೊಂದು ಒಳ್ಳೆ ಪಾತ್ರವನ್ನು ಕೊಟ್ಟರು. ಆ ಪಾತ್ರ ಬಂದ ತಕ್ಷಣ ಬಿಲೀವ್ ಇಟ್ ಆರ್ ನಾಟ್ ಚಂದ್ರು, ಐ ನೆವರ್ ಟರ್ನ್ಡ್ ಬ್ಯಾಕ್. ಓಕೆ, ನನ್ನ ಜೀವನದಲ್ಲಿ ಯಾರ ಹತ್ರನೂ ಚಾನ್ಸ್ ಕೊಡಿ ಅಂತ ಹೋದವನೇ ಅಲ್ಲ ನಾನು. ಯಾವತ್ತೂ ಎಲ್ಲೂ ನನಗೊಂದು ಚಾನ್ಸ್ ಕೊಡಿ, ನಾನು ಪಾರ್ಟ್ ಮಾಡಬೇಕು ಅನ್ನೋ ಆಸೆ ಇದೆ, ನನಗೊಂದು ಒಳ್ಳೆ ಪಾತ್ರ ಕೊಡಿ ಅಂತ ನಾನು ಯಾವತ್ತೂ ಯಾವ ಸಿನಿಮಾ ಆಫೀಸ್ಗೂ ಮದ್ರಾಸಲ್ಲಿ ಹೋದನಲ್ಲ. ವೀರ ಸಂಕಲ್ಪ ಮಾಡ್ದೇ ಮಾಡಿದೆ, ಸ್ಟಾರ್ಟೆಡ್ ಮೈ ಲೈಫ್ ಕೆರಿಯರ್ ಫಸ್ಟ್ ಕ್ಲಾಸ್. ಸಿಕ್ಕಾಪಟ್ಟೆ ಪಿಕ್ಚರ್ಗಳು ಬರೋಕ್ಕೆ ಶುರು ಆಗೋಯ್ತು ನನಗೆ. ಭಾಳ ಪಿಕ್ಚರ್ಗಳು ಪಾತ್ರಗಳನ್ನು ಮಾಡೋಕ್ಕೆ ಶುರು ಮಾಡಿದೆ. ಈ ಪಾತ್ರಗಳು ಮಾಡ್ತಾ ಇದ್ದಾಗಲೇ 1965 ಐ ಸ್ಟಾರ್ಟೆಡ್ ಮೈ ಓನ್ ಪಿಕ್ಚರ್. ಆ ಸಿನಿಮಾ ಯಾವುದು ಅಂತ ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ನಮ್ಮ ಜೊತೆ ಇದ್ದಾರೆ ದ್ವಾರಕೀಶ್ ಅವರು. ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಅದ್ಭುತವಾಗಿ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. 1965 ಅಲ್ಲಿ ಸಿನಿಮಾ ಮಾಡಿದ್ರಿ ಅಂತ ಹೇಳಿದ್ರಿ ನೀವು, ಫಸ್ಟ್ ಪ್ರೊಡಕ್ಷನ್ ಯಾವುದದು? ಯಾವುದು ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ ಅಂತ ಕಾಣುತ್ತೆ. ಅದು ಮಮತೆಯ ಬಂಧನ ಅಂತ ಒಂದು ಸಿನಿಮಾ. ನಾನು ಮತ್ತು ಇಬ್ಬರು ಪಾರ್ಟ್ನರ್ಗಳು ಸೇರಿ
ಮಾಡಿದ ಸಿನಿಮಾ ಎಲ್ಲರೂ ತಿಳ್ಕೊಂಡಿದ್ದಾರೆ. ನಾ ಮಾಡಿದ್ದು ಮೊದಲನೇ ಚಿತ್ರ ಮೇಯರ್ ಮುತ್ತಣ್ಣ, ಮೇಯರ್ ಮುತ್ತಣ್ಣ ಅಂತ ತಿಳ್ಕೊಂಡಿದ್ದಾರೆ. ಮೇಯರ್ ಮುತ್ತಣ್ಣ ಮಾಡಿದ್ದು 1969. ಬಟ್ ಇದು ಮೇಯರ್ ಮುತ್ತಣ್ಣ ನೀವು ಇಂಡಿಪೆಂಡೆಂಟ್ ಆಗಿ ಪ್ರೊಡ್ಯೂಸ್ ಮಾಡಿದಂತ ಚಿತ್ರ, ಅದಕ್ಕೆ ಮುಂಚೆ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದ್ರಿ? ಎಸ್ ಎಸ್ ಎಸ್. ಮಮತೆ ಬಂಧನ ಅಂತ 1965 ಮಾಡಿದ್ವಿ. ಬಿ ಎಂ ವೆಂಕಟೇಶ್ ಹೀರೋ ಹಾಕಿ ಎಲ್ಲ ಮಾಡಿದ್ವಿ ಆ ಪಿಕ್ಚರ್ನ. ಆ ಸಿನಿಮಾ ಮಾಡಬೇಕು ಅಂತ ನಿಮಗೆ ಆ ಥಾಟ್ ಬಂದಿದ್ದೀಯಾ? ಹೆಂಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಪಾತ್ರ ಮಾಡ್ತಾ ಇದ್ದೆ, ಯಾಕೆ ಮಾಡಬಾರ್ದು ಒಂದು ಸಿನಿಮಾ ಅಂತ ಬಂತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಅವಾಗೆಲ್ಲ, ಯಾಕೆ ಮಾಡಬಾರ್ದು ಅಂತ ಬಂತು. ನನ್ನ ಜೊತೇಲಿ ಮೇಕಪ್ ಮ್ಯಾನ್ಗಳು ಇದ್ದರು, ಮಾಧವಯ್ಯ ಅಂತ ಒಬ್ಬ, ವೀರರಾಜು ಅಂತ ಒಬ್ಬ, ಅವರುಗಳು ಕೂಡ ಮಾಡೋಣ ಮಾಡೋಣ ಅಂತ. ಅವರು ಅವರು ಸೀನಿಯರ್ಸ್, ದೊಡ್ಡ ಮೇಕಪ್ ಮ್ಯಾನ್ ಅಂತ ವೀರರಾಜು ಅನ್ನೋನು. ಸೊ ಮಾಧವಯ್ಯ ಕೂಡ ವೆರಿ ಸೀನಿಯರ್ ಮೇಕಪ್ ಮ್ಯಾನ್, ಇನ್ಫ್ಲುಯೆನ್ಸ್ ಇತ್ತು ಚೆನ್ನಾಗಿ ಅವ್ರಿಗೂ. ಸೊ ಯಾಕೆ ಮಾಡಬಾರ್ದು ಅನ್ನೋದ್ರಲ್ಲಿ ಮೂರು ಜನರು ಸೇರಿ ಆ ಮಮತೆ ಬಂದನ. ಬಟ್ ನಿಮಗೆ ನಿರ್ಮಾಣ ಮಾಡಿ ಅನುಭವ ಇರಲಿಲ್ಲ, ಸೊ ಏನು ಸಮಸ್ಯೆಗಳಾಯಿತು ನಿಮ್ಗೆ ಆ ಸಿನಿಮಾ ಮಾಡುವಾಗ? ಫಸ್ಟ್ ಸಿನಿಮಾ ಏನು ಸಮಸ್ಯೆ? ಒಂದೇ ಒಂದು ಸಮಸ್ಯೆ ಸಿನಿಮಾದಲ್ಲಿ, ದುಡ್ಡಿನ ಸಮಸ್ಯೆ ಇತ್ತು. ಆ ದುಡ್ಡಿನ ಸಮಸ್ಯೆಯನ್ನು ಎದುರಿಸ್ಕೊಂಡು 4-5 ತಿಂಗಳು ತಾಯಿತು ನನಗೆ ಆ ಸಿನಿಮಾ ಮಾಡೋಕ್ಕೆ. ನಮಗೆ ಯಾರು ಫೈನಾನ್ಸ್ ಮಾಡಿದ್ದು ಕೊನೆಗೆ? ಮಣಿರತ್ನಮ್ಮ ಅವ್ರ ತಂದೆ ರತ್ನಮಯ್ಯರ್. ರತ್ನಮಯ್ಯರ್, ಓಕೆ ಓಕೆ. ಮೀನಸ್ ಮೂವೀಸ್ ಅಂತ ಒಂದು ದೊಡ್ಡ ಆಫೀಸ್ ಬೆಂಗಳೂರಲ್ಲಿ, ಚೆನ್ನೈಯಲ್ಲಿ, ಬೆಂಗಳೂರಲ್ಲಿ, ಬೆಂಗಳೂರು ಡಿಸ್ಟ್ರಿಬ್ಯೂಷನ್ ಆಫೀಸ್ ಇತ್ತು, ಗಾಂಧಿನಗರದಲ್ಲಿ ಒಂದು ದೊಡ್ಡ ಆಫೀಸ್ ಇತ್ತು. ಸೊ ಅದು ಆಫೀಸ್ ಕೊಟ್ವಿ ನಾವು ಸಿನಿಮಾನ ಮಮತೆ ಬಂಧನ. ಆ ಮಮತೆ ಬಂಧನ ಸಿನಿಮಾನ ವೀನಸ್ ಮೂವೀಸ್ನವರು ರಿಲೀಸ್ ಮಾಡಿದ್ರು. ಜಯಂತಿ ದಿ ಹೀರೋಯಿನ್ ಆಫ್ ದಟ್ ಫಿಲಮ್, ಜಯಂತಿ ಅವರಿದ್ದರು. ಡೈರೆಕ್ಟ್ ಮಾಡಿದ್ದು ಯಾರು ಸರ್? ಒಂದು ಸತ್ಯನಾರಾಯಣ ಅಂತ ಒಬ್ರು, ಅವ್ರು ಡೈರೆಕ್ಟ್ ಮಾಡಿದ್ರು ಆ ಸಿನಿಮಾ. 1965 ಅಂದರೆ ಐ ವಾಸ್ 23 ಇಯರ್ಸ್, 23 ವರ್ಷ ಹುಡುಗ. ಆ ಸಿನಿಮಾ ನಾವು ಮಾಡಿದಾಗ ಸ್ಟುಡಿಯೋದಲ್ಲಿ 3 ವರ್ಷಕ್ಕೆ ಆಂಟರ್ಪ್ರಿನರ್ ಆಗ್ಬಿಟ್ರಿ. ಈ ಸಿನಿಮಾ ಮಾಡಾದ್ಮೇಲೆ 4 ವರ್ಷ ಗ್ಯಾಪ್, ಆಮೇಲೆ 1969 ಅಲ್ಲಿ ನೀವು ಮೇಯರ್ ಮುತ್ತಣ್ಣ. ಮೇಯರ್ ಮುತ್ತಣ್ಣ, ಈ ಮೇಯರ್ ಮುತ್ತಣ್ಣ ಮಾಡಬೇಕು, ಅದು ಮತ್ತೆ ಇಂಡಿಪೆಂಡೆಂಟ್ ಆಗಿ ಪ್ರೊಡ್ಯೂಸರ್ ಆಗಬೇಕು, ನಿಮ್ಮದೇ ಒಂದು ಬ್ಯಾನರ್ ಮಾಡ್ಕೋಬೇಕು ಅಂತ ಯೋಚನೆ ಬಂದಿದ್ದು ಯಾಕೆ? ಒಂದು ಆಗಲೇ ಹೇಳಿದಾಗೆ ಈ ವೀರ ಸಂಕಲ್ಪ ಆದಮೇಲೆ, ವೀರ ಸಂಕಲ್ಪ ಸಿನಿಮಾ ಆದಮೇಲೆ ಬ್ಯುಸಿ ಆದೆ, ಬೇಕಾದಷ್ಟು ಚಿತ್ರಗಳಲ್ಲಿ ಪಾತ್ರ ಮಾಡ್ತಾ ಬಂದೆ. ನಾನು ನೆನೆಸ್ಕೋಬೇಕಾದ ಯಾವುದಪ್ಪ ಅಂದರೆ ಡಾಕ್ಟರ್ ರಾಜ್ಕುಮಾರ್. ಅವ್ರ ಜೊತೆ ಬಹಳ ಸಿನಿಮಾಗಳಲ್ಲಿ ಪಾತ್ರ ಮಾಡಿದೆ. ಅವರು ದ್ವಾರಕೀಶ್ ಇರಲಿ ಅಂತ ಹೇಳೋರು. ಸೊ ಅವ್ರ ಜೊತೆ ಮಾಡುವೆ ಎಲ್ಲ. ಒಂದು ಕಡೆ ರಾಜ್ಕುಮಾರ್ ಸಿನಿಮಾ ಯಾಕೆ ಮಾಡಬಾರ್ದು ಅಂತ ಮನಸ್ಸು ಬಂತು. ಬಟ್ ಒಂದು ಹೇಳ್ತೀನಿ, ರಾಜ್ಕುಮಾರ್ ಸಿನಿಮಾ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ, ಭಾಳ ಕಷ್ಟ. ರಾಜ್ಕುಮಾರ್ ಡೇಟ್ ಸಿಗೋದು ಹೌದು, ಆ ಕಾಲದಲ್ಲಿ ಬಲು ಕಷ್ಟ. ಇಟ್ ಈಸ್ ಇಂಪಾಸಿಬಲ್. ಹಿಮಾಲಯ ಪರ್ವತ ಹೋಗೋದು ಬಿಡ್ಬೋದು, ರಾಜ್ಕುಮಾರ್ ಡೇಟ್ ಸಿಗೋದು ಭಾಳ ಕಷ್ಟ. ರಾಜ್ಕುಮಾರ್ಗೆ ಕತೆ ಓಕೆ ಮಾಡೋದು ಇನ್ನೂ ಕಷ್ಟ, ಭಾಳ ಕಷ್ಟ. ಇನ್ನಷ್ಟು ವಿಚಾರಗಳು ದ್ವಾರಕೇಶ್ ಅವರು ನಮ್ಗೆ ತಿಳಿಸ್ತಾರೆ ಒಂದು ವಿರಾಮದ ನಂತರ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ನಮ್ಮ ಜೊತೆ ಇದ್ದಾರೆ ದ್ವಾರಕೀಶ್ ಅವರು. ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಅದ್ಭುತವಾಗಿ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಎಲ್ಲೋ ರಾಜ್ಕುಮಾರ್ ಜೊತೆ ಪಾತ್ರ ಮಾಡ್ತಾ ಮಾಡ್ತಾ ಪ್ರತಿ ಸತಿ ರಾಜ್ಕುಮಾರ್ಗೆ ತೊಂದರೆ ಕೊಡೋದು, ನನಗೊಂದು ಚಾನ್ಸ್ ಕೊಡಿ, ನನಗೊಂದು ಚಾನ್ಸ್ ಕೊಡಿ, ನನಗೊಂದು ಚಾನ್ಸ್ ಕೊಡಿ ಪಿಕ್ಚರ್ ತೆಗಿಕ್ಕೆ, ಪಾರ್ಟ್ ಮಾಡೋಕ್ಕೆ, ನೀವು ಪಾರ್ಟ್ ಮಾಡಬೇಕು ನನ್ನ ಪಿಕ್ಚರಲ್ಲಿ, ನನಗೆ ಪಾರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ರಾಜ್ಕುಮಾರ್ ಡೇಟ್ನೆಲ್ಲ ನೋಡ್ಕೋತಾ ಇದ್ದಿದ್ದು ವರದಪ್ಪ. ಅವ್ರ ಬ್ರದರ್ ಅಲ್ಲ, ಬ್ರದರ್, ಅವ್ರ ಬ್ರದರ್ ರಾಜ್ಕುಮಾರ್ ಬ್ರದರ್. ಆ ವರದಪ್ಪನ ಹಿಡ್ಕೊಂಡು ಕೊಡು ಕೊಡು ಅಂತಂದೆ. ವರದಪ್ಪ ಸಿದ್ಧಲಿಂಗಯ್ಯ ಅವರು ವೆರಿ ಕ್ಲೋಸ್. ಸೊ ಕೊನೆಗೆ ಸಿದ್ಧಲಿಂಗಯ್ಯನ ಇಟ್ಟು ಸಿನಿಮಾ ಮಾಡೋದು ಅಂತಾಯಿತು. ಸಿನಿಮಾ ಮಾಡೋದು ಅಂತ ಆಗಿದ್ಮೇಲೆ ರಾಜ್ಕುಮಾರ್ ಡೇಟು ಕೂಡ ನಮಗೆ ಸಿಕ್ತು. ಐ ಮಸ್ಟ್ ಬಿ ಥ್ಯಾಂಕ್ಫುಲ್ ಟು ಡಾಕ್ಟರ್ ರಾಜ್ಕುಮಾರ್ ಹೂ ಮೇಡ್ ಮೀ ಎನ್ ಇಂಡಿಪೆಂಡೆಂಟ್ ಪ್ರೊಡ್ಯೂಸರ್. ವೆರಿ ನೈಸ್. ಅದು ಕತೆ ಎಲ್ಲ ಯಾರು ಇದು ಮಾಡಿ ಸರ್? ಸಿದ್ಧಲಿಂಗಯ್ಯ 3 ಜನ ಕತೆ ಮಾಡಿದ್ರು. ಬಾಸುಮಣಿ ಅಂತ ಒಬ್ಬರು ಮಾಡಿದ್ರು, ಕೊಲಂಪುರಿ ಸೋಮನಾಥನ್ ಅಂತ ಒಬ್ಬರು ಮಾಡಿದ್ರು, ಸಿದ್ಧಲಿಂಗಯ್ಯ ಕುತ್ಕೊಂಡು ಮಾಡ್ದ, ಉದಯ ಶಂಕರ್ ಮಾಡಿದ್ರು. ಸೊ ಎಲ್ಲ ಸೇರಿ ಮಾಡಿದ್ದ ಸಿನಿಮಾ ಮೇಯರ್ ಮುತ್ತಣ್ಣ. ಒಂದು ಹಳ್ಳಿಯ ಮುಖ ಬಂದು ಒಂದು ಬೆಂಗಳೂರಿನ ಮೇಯರ್ ಆಗುವಂಥ, ಬೆಂಗಳೂರಿಗೆ ಬಂದು ಮೇಯರ್ ಆಗೋದು, ಅದನ್ನು ಮತ್ತೆ ತೆಗಿಬೇಕು ಇನ್ನೊಂದು ಸಾರಿ ಅಂತ ಭಾಳ ಸತಿ ಪ್ರಯತ್ನ ಪಟ್ಟೆ, ಯಾಕೋ ಸಕ್ಸಸ್ ಆಗಲಿಲ್ಲ. ಸರ್, ಈ ಸಿನಿಮಾ ಇಂಡಿಪೆಂಡೆಂಟ್ ಆಗಿ ನೀವು ಮಾಡಕ್ಕೆ ಶುರು ಮಾಡಿದಾಗ ನಿಮಗೆ ಆ ಸಿನಿಮಾದಲ್ಲಿ ನಡೆದಂತಹ ಘಟನೆಗಳು, ಸಿನಿಮಾದಲ್ಲಿ ಮಾಡುವಂಥ ಟೈಮಲ್ಲಿ ಬಂದಂಥ ತೊಂದರೆಗಳು, ಸಮಸ್ಯೆಗಳು, ಅದನ್ನು ಹೆಂಗೆ ಬಗೆಹರಿಸ್ತೀರಿ? ಅದೆಲ್ಲ ಒಂಚೂರು ನೆನ್ಪು ಮಾಡ್ಕೊಳಕ್ಕಾಗತ್ತ? ಎಲ್ಲಿಂದ ಎಲ್ಲಿವರೆ ಸುತ್ತಿದ್ರು ನನಗೆ ಇದ್ದಿದ್ದ ಪ್ರಾಬ್ಲಮ್ ಒಂದೇ ಒಂದು, ದುಡ್ಡಿನ ಸಿನಿಮಾದಲ್ಲಿ ದುಡ್ಡಿನ ಪ್ರಾಬ್ಲಮ್. ದುಡ್ಡಿನ ಪ್ರಾಬ್ಲಮ್ ಅದು ಸ್ವಲ್ಪ ದಿವಸಗಳು ಅಷ್ಟೇ. ಮೇಯರ್ ಮುತ್ತಣ್ಣ ಮೊದಲನೇ ಸಿನಿಮಾ ಆಗಿದ್ದರಿಂದ ಅವಾಗೆಲ್ಲ ಪಾಸಿಟಿವ್ ಸಿಗ್ತಾ ಇರಲಿಲ್ಲ. ಮನುಷ್ಯ ಒಬ್ಬ ಡಿಸ್ಟ್ರಿಬ್ಯೂಟರು ಫೈನಾನ್ಸ್ ಮಾಡಬೇಕು ಅಂತಂದರೆ ಇಷ್ಟು ಲೆಂತ್ ತೆಗೆದ್ರೆ ಎಷ್ಟು ದುಡ್ಡು ಕೊಡೋದು ಅಂತ, 3,000 ಅಡಿ ತೆಗೆದ್ರೆ ಎಷ್ಟು ದುಡ್ಡು,
6,000 ಅಡಿ ತೆಗೆದ್ರೆ ಇಷ್ಟು ದುಡ್ಡು, 10,000 ಅಡಿ ತೆಗೆದ್ರೆ ಇಷ್ಟು ದುಡ್ಡು, 12,000 ಅಡಿ ತೆಗೆದ್ರೆ ಇಷ್ಟು ದುಡ್ಡು ಅಂತ. ಸೊ ಈ ಥರದ್ದು ಪಾಸಿಟಿವ್ ಆಗಿ ತೋರಿಸ್ಬೇಕು ಅವರು. ಸ್ಟಾಪ್ ವಾಚ್ ಇಟ್ಕೊಂಡು ನೋಡೋರು ಸಿನಿಮಾಗಳನ್ನ ನೋಡಿಕೊಂಡು 3,000 ಅಡಿಗಾದ್ರೆ ಎಷ್ಟು ಟೈಮಲ್ಲಿ ಓಡ್ತು ಸಿನಿಮಾ, ಸೊ ಈಗ ದುಡ್ಡು ಕೊಡೋದು ಅಂತ ಮಾಡೋರು. ಅವಾಗೆಲ್ಲ ಪಾಸಿಟಿವ್ ಸಿಗ್ತಾ ಇರಲಿಲ್ಲ. ಪಾಸಿಟಿವ್ ಸಿಗದೆ ಭಾಳ ತೊಂದರೆ ಆಗಿ ನಮಗೆ ದುಡ್ಡು ಬರೋಷ್ಟು ತೊಂದರೆ ಆಗೋಯ್ತು. ಯಾಕೆಂದರೆ ಆ ಲೆಂತ್ ತೋರಿಸ್ಬೇಕು, ಆ ಲೆಂತ್ ತೋರಿಸಿದ್ರೆ ಮಾಡೋಕ್ಕೆ ಸಾಧ್ಯ. ಆ ಲೆಂತ್ ತೋರಿಸ್ಬೇಕು ಅಂದರೆ ಪಾಸಿಟಿವ್ ಬೇಕು. ಪಾಸಿಟಿವ್ ವಾಸ್ ನಾಟ್ ಅವೈಲೇಬಲ್ ಬ್ಲಾಕ್ ಮಾರ್ಕೆಟಲ್ಲೂ, ಪಾಸಿಟಿವ್ ಸಿಗ್ತಾ ಇರಲಿಲ್ಲ ನಮಗೆ. ಸೊ ಹಾಗೂ ಹೀಗೂ ಮಾಡಿ ಪಾಸಿಟಿವ್ಗಳನ್ನು ತೊಗೊಂಬಂದು ಆ ಪಿಕ್ಚರ್ ಕೂಡ ನಾವು ಮಾಡಿದ್ದು ನಿಮಗೆ ಹೇಳಬೇಕು ಅಂದರೆ ಮಣಿರತ್ನಮ್ಮ ಅವ್ರ ತಂದೆಯವರೇ ರತ್ನಮಯ್ಯರ್ ಅಂತ ಅವರು ಮಾಡಿದ್ದು, ಅವರೇ ಫೈನಾನ್ಸ್ ಮಾಡಿದ್ರು. ಸೊ ಎಲ್ಲ ಈ ಪಾಸಿಟಿವ್ ತೊಂದರೆ ಆದಾಗ, ಪಿಕ್ಚರ್ ಲೆಂತ್ ತೋರಿಸೋದು ಕಷ್ಟವಾದಾಗ ಫೈನಾನ್ಷಿಯಲಿ ಐ ಫೆಲ್ಟ್ ಬ್ಯಾಡ್. ಅವಾಗ ಮುದ್ದು ಕೃಷ್ಣ ಅಂತ ಒಬ್ಬ ಡಿಸ್ಟ್ರಿಬ್ಯೂಟರು, ಪಾರಿಜಾತ ಮೂವೀಸ್ ಅಂತ ಈಗಲೂ ಇದೆ, ಆ ಮುದ್ದು ಕೃಷ್ಣ ಅನ್ನೋರು ಬಂದು ನಾನು ತಗೋತೀನಿ, ನನಗೆ ಕೊಡು ಸೇಲ್ ಮಾಡಿಬಿಡು ಪಿಕ್ಚರು ಅಂತಂದರು. ನಮ್ಮ ಶಿವರಾಮ್ ಅವ್ರ ಅಣ್ಣ ಎಸ್ ರಾಮನಾಥನ್ ಕೂಡ ಜೊತೆಯಲ್ಲೇ ಇದ್ದರು. ಸೊ ಅವರೆಲ್ಲ ಸೇರಿ ಮೇಯರ್ನು ತನ್ನ ಚಿತ್ರವನ್ನು ಮಾರಿದ್ದಾಯ್ತು. ನಾನು ಮಾರದೆ ಹೋಗಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಮಾಡಿರ್ಬೇಕು ಆ ಕಾಲದಲ್ಲಿ. ಸೊ ಆ ಕಾಲದಲ್ಲಿ ಈ ಒಂದು ಪಾಸಿಟಿವ್ ಶಾರ್ಟೇಜ್ ಬಂದಿದ್ದರಿಂದ, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿದ್ದರಿಂದ ಮೇಯರ್ ತನ್ನ ಚಿತ್ರವನ್ನು ಮಾರೋ ಪ್ರಾಬ್ಲಮ್ ಆಯಿತು. ಮಾರ್ಬಿಟ್ಟೆ ನಾನು. ನೀವು ಮಾರದ ಮೇಲೆ ಅವರು ತಮಿಳು ತೆಲುಗುಗೆಲ್ಲ ಮಾರದೆ ರೈಟ್ಸ್ಗಳನ್ನ, ಇಟ್ ವಾಸ್ ಎ ಗುಡ್ ಬಿಗಿನಿಂಗ್ ಫಾರ್ ಮೀ. ಇನ್ನಷ್ಟು ವಿಚಾರಗಳು ದ್ವಾರಕೇಶ್ ಅವರು ನಮಗೆ ತಿಳಿಸ್ತಾರೆ ಒಂದು ವಿರಾಮದ ನಂತರ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ನಮ್ಮ ಜೊತೆ ಇದ್ದಾರೆ ದ್ವಾರಕೀಶ್ ಅವರು. ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಅದ್ಭುತವಾಗಿ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಅದಾದ ನಂತರ ನೀವು ಕುಳ್ಳ ಏಜೆಂಟ್ 000 ಮಾಡಿದ್ದೀರಾ ಸರ್, ಅದರಲ್ಲಿ ನಾಯಕ ನಟನಾಗಿ ಕೂಡ ಅಭಿನಯಿಸಿದ ನೀವು. ಇದರಲ್ಲಿ ಕೂಡ ಮೇರ್ ಮುತ್ತಣದಲ್ಲಿ ಒಂದು ರೋಲ್ ಮಾಡಿದ್ರಿ, ಅಂದ್ರೆ ಒಂದು ಕಾಮಿಕ್ ರೋಲ್ ನ ನೀವು ಮಾಡಿದ್ರಿ. ಇದಾದ್ರೆ ಫುಲ್ ಲೆಂತ್ ನೀವೇ ನಾಯಕ ನಟನಾಗಿ ಕುಳ್ಳ ಏಜೆಂಟ್ 00 ಮಾಡಿದ್ರಿ, ಆ ಸಿನಿಮಾ ಬಗ್ಗೆ ಹೇಳಿ ಸರ್. ಇದೊಂಥರ ಇನ್ಸ್ಪಿರೇಷನ್ ಅಂತೀವೋ, ಗಾಡ್ ಬ್ಲೆಸ್ಸಿಂಗ್ ಅಂತೀವೋ, ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಅಂತೀವೋ, ಏನಾರ ಅನ್ಕೊಳ್ಳಿ, ಇದು ಒಂದು ಥಾಟ್ ಏನೋ ಬಂದು ಇನ್ಸ್ಪಿರೇಷನ್. ರಾಜಣ್ಣ ಒಂದು ಸಿನಿಮಾ ಮಾಡಿದ್ರು ಜೇಡರ ಬಲೆ ಅಂತ, ಜೇಮ್ಸ್ ಬಾಂಡ್ ಸಿನಿಮಾ. ನಾನೊಂದು ಇಂಗ್ಲೀಷ್ ಸಿನಿಮಾ ನೋಡಿದೆ ಮದ್ರಾಸಲ್ಲಿ ಪೈಲಟ್ ಥಿಯೇಟ್ರಲ್ಲಿ, ಆಪರೇಷನ್ ಲವ್ ಬರ್ಡ್ಸ್ ಅಂತ. ಅದರಲ್ಲಿ ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಜೇಮ್ಸ್ ಬಾಂಡ್ ಆಗ್ಬಿಡ್ತಾನೆ. ಡ್ಯಾನಿಶ್ ಸರ್ ಅದು ಸಿನಿಮಾ ಫಸ್ಟ್ ಡ್ಯಾನಿಶ್, ನಾನು ಜಾಬ್ ಕೈ ಆಪರೇಷನ್ ಲವ್ ಬರ್ಡ್ಸ್ ಅಂತ ಅದು. ಸೊ ಅದರಲ್ಲಿ ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಬಿಕಮ್ಸ್ ಜೇಮ್ಸ್ ಬಾಂಡ್. ಓಕೆ, ನನಗೆ ಅನ್ನಿಸ್ತು ವೈ ನಾಟ್ ಎ ಕಾಮಿಡಿಯನ್ ಕೆನಾಟ್ ಬಿಕಮ್ ಎ ಜೇಮ್ಸ್ ಬಾಂಡ್. ಅದಕ್ಕೆ ನಾನು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಅಂತ ಹೇಳಿದ್ರು. ಇಟ್ ಈಸ್ ನಾಟ್ ಈಸಿ ಟು ಗೆಟ್ ದಟ್ ಥಾಟ್. ಆ ಥಾಟ್ ಬರೆದಿದ್ದೆ ಅಪರೂಪ. ಇನ್ನೂ ಇದೆ ಮುಂದಕ್ಕೆ ಇದರಲ್ಲಿ, ಇದು ಇದೊಂದು ಮಾತ್ರ ಅಲ್ಲ, ಇನ್ನೂ ಒಂದು ಥಾಟ್ ಬಂದಿತ್ತು, ಅದು ಅನ್ಇಮ್ಯಾಜಿನಬಲ್ ಥಾಟ್ ಬಿಡೋದು. ಸೊ ಅದಕ್ಕೇನು ಮಾಡಿದೆ, ವೈ ನಾಟ್ ಐ ಡೂ ಎ ಹೀರೋ ರೋಲ್, ನಾನೇ ಯಾಕೆ ಒಂದು ಹೀರೋ ಜೇಮ್ಸ್ ಬಾಂಡ್ ಸಿನಿಮಾ ಮಾಡಬಾರ್ದು, ನಾನೇ ಯಾಕೆ ಅದರಲ್ಲಿ ಮಾಡಬಾರ್ದು, ಹೆಂಗೆ ಮಾಡೋಕ್ಕೆ ಸಾಧ್ಯ, ಹೀರೋ ಆದರೆ ಓಕೆ, ಒಬ್ಬ ಕಾಮಿಡಿಯನ್ ಹೆಂಗೆ ಮಾಡೋಕ್ಕೆ ಸಾಧ್ಯ, ಕಾಮಿಡಿಯನ್ಗೆ ಪರ್ಸ್ನಾಲಿಟಿ ಇರಲ್ಲ ಸೊನ್ನೆ, ಹೈಟ್ ಇರಲ್ಲ ಸೊನ್ನೆ, ಬುದ್ಧಿ ಇರಲ್ಲ ಸೊನ್ನೆ, ಸೊ ಎಲ್ಲ ಸೊನ್ನೆ ಸೊನ್ನೆ ಸೊನ್ನೆ. ಸೊ ಅದಕ್ಕೆ ಅವನಿಗೆ ಕುಳ್ಳ ಏಜೆಂಟ್ 00 ಅಂತ 00. ಆಮೇಲೆ ಇನ್ನೊಂದೇನು ಅಂತಂದರೆ, ಆ ಕಾಲದಲ್ಲಿ ರಾಜ್ಕುಮಾರ್ ಇಲ್ಲದೆ ಸಿನಿಮಾಗಳು ಓಡ್ತಾ ಇರಲಿಲ್ಲ, ಸುಲಭ ಅಲ್ಲ, ರಾಜ್ಕುಮಾರ್ ಇಲ್ಲದೆ ಸಿನಿಮಾ ಮಾಡೋದು ಅಷ್ಟು ಸುಲಭವಾಗಿರಲಿಲ್ಲ, ಕಷ್ಟವೂ ಆಗಿತ್ತು. ಸೊ ನಾನೇನು ಮಾಡಿದೆ, ಇನ್ನೇನು ಮಾಡೋದು, ನಾನು ಫೈಟ್ ಮಾಡಬೇಕು, ನಾನು ಹೊಡಿಬೇಕು, ನಾನು ಗೆಲ್ಲಬೇಕು, ಹೀರೋ ಮಾಡೋ ಕೆಲಸ ಎಲ್ಲ ಈ ಕಾಮಿಡಿಯನ್ ಮಾಡಬೇಕು, ಅದು ಬೇರೆ ಕುಳ್ಳ ಇವನು ಹೆಂಗೆ ಮಾಡೋಕ್ಕೆ ಸಾಧ್ಯಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾಗ ಒಂದು ಐಡಿಯಾ ದೇವರು ಕೊಟ್ಟ. ರಾಘವೇಂದ್ರ ಸ್ವಾಮಿಗೆ ನಾನು ಎಷ್ಟು ನಮಸ್ಕಾರ ಮಾಡಿದ್ರು ಸರ್. ರಾಜ್ಕುಮಾರ್ ಫೋಟೋನ ಎದೆ ಮೇಲೆ ಹಾಕ್ಕೊಂಡು, ಗುರು ನಿನ್ನ ಮೇಲೆ ಭಕ್ತಿ, ಕೊಡು ನನಗೆ ಶಕ್ತಿ, ಅಂದರೆ ಎಲ್ಲೂ ಇಲ್ದಿರೋ ಶಕ್ತಿ ಅವನಿಗೆ ಬರುತ್ತೆ, ಆ ವಿಲನ್ಗಳನ್ನೆಲ್ಲ ಹೊಡಿತಾರೆ. ಅಲ್ಲಿ ಒಂದು ರಾಜ್ಕುಮಾರ್ ಶಾಟ್ ಹಾಕಿ, ಅಂದರೆ ಜನಗಳ ಒಂದು ಈ ಕಾಮಿಡಿಯನ್ ಬಂದು ಹೀರೋ ಆದಾಗ ಜನ ತಕ್ಷಣ ತಗೊಳ್ಳಲ್ಲ, ಸೊ ಒಬ್ಬ ಹೀರೋ ಅವ್ರಿಗೆ ಇನ್ಸ್ಪೈರ್ ಮಾಡ್ತಿದ್ದಾರೆ ಅಂತ ಇದು ಮಾಡಿ, ಆ ನಿಮ್ಮ ಐಡಿಯಾನ ಇವತ್ತಿಗೂ ಕೂಡ ಜನ ಉಪಯೋಗಿಸ್ತಾ ಇದ್ದಾರೆ ಅವ್ರವ್ರ ಸಿನಿಮಾಗಳಲ್ಲಿ. ಒಂದು ಫಸ್ಟ್ ಯಾರು ಹೀರೋ ಆಗಬೇಕಾದ್ರೆ ಯಾವುದೋ ಒಂದು ನಮ್ಮ ಇವರು ವಿಷ್ಣು ಸರ್ದು ಒಂದು ಇದು ಹಾಕೊಂಡು ಬಿಡೋದು, ಆ ಥರ ಮಾಡಿ ಇವತ್ತಿಗೂ ನಡೀತಾ ಇದೆ ಸರ್. ಅಂದರೆ ಅವಾಗ ನೀವು ಕೊಟ್ಟ ಐಡಿಯಾ ಇವತ್ತು ನಮ್ಮ ಚಾಲ್ತಿಯಲ್ಲಿ ಇದೆ ಅದು. ಸರ್ ಹೇಳಿ ಅದ್ರ ಬಗ್ಗೆ ಇನ್ನಷ್ಟು. ಅದೇ ಅದು ಬಂದಿದ್ದೆ, ಆ ಐಡಿಯಾ ಬಂದಿದ್ದೆ ಭಾಳ ಅಪರೂಪದ ಥಾಟ್ ಅದು.
ನೀವು ಸಿನಿಮಾದಲ್ಲಿ ನೋಡ್ಬಿಟ್ರಂತೂ ಕ್ಲಾಪ್ಸ್ ಕೆಂಪೇಗೌಡ ಸರ್ಕಲ್ ಕ್ಲಾಪ್ಸ್ ರಾಜ್ಕುಮಾರ್ ಬಂದ್ಬಿಟ್ರೆ ಅಂಡ್ ಪಿಕ್ಚರ್ ಓಪನ್ ಆಲ್ ದಿ 24 ಶೋಸ್ ವಾಸ್ ಫುಲ್ ಇಂಟ್ರೆಸ್ಟಿಂಗ್ ಅಂಡ್ ಕುಲ್ಲಾ ಏಜೆಂಟ್ ಅಗೇನ್ ನಿಮ್ಗೆ ಹೇಳಬೇಕು ಅಂದ್ರೆ ತಮಿಳು ತೆಲುಗು ಹಿಂದಿ ಹಿಂದಿಗೆ ಡಬ್ ಆಯ್ತು ಬಸ್ತಿನೇ ಸವಾಲ್ ಅಂತ ಹಿಂದಿಗೆ ಡಬ್ ಆಯ್ತು ಆ ಪಿಕ್ಚರ್ ಹೋಗಿ ಮುಂಬೈಯಲ್ಲಿ ಒಂದು ದೊಡ್ಡ ಕಟೌಟ್ ಹಾಕಿದ್ರು 1971 ಫ್ಯಾಂಟಾಸ್ಟಿಕ್ ಇನ್ನಷ್ಟು ವಿಚಾರಗಳು ದ್ವಾರಕೇಶ್ ಅವರು ನಮ್ಗೆ ತಿಳಿಸ್ತಾರೆ ಒಂದು ವಿರಾಮದ ನಂತರ ಕೇಳ್ತಾರೆ 92.7 BKFM ಅಲ್ಲಿ ರೆಟ್ರೋ ಟಾಕೀಸ್ ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ 92.7 BKFM ನಲ್ಲಿ ರೆಟ್ರೋ ಟಾಕೀಸ್ ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 BKFM ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ನಮ್ಮ ಜೊತೆ ಇದ್ದಾರೆ ದ್ವಾರಕೇಶ್ ಅವರು ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಅದ್ಭುತವಾಗಿ ಹಂಚಿಕೊಳ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ ಸೊ ಕುಳ್ಳ ಏಜೆಂಟ್ ಜ್ಯೋತಿ ಲಕ್ಷ್ಮಿ ಒಳ್ಳೆ ಮಾರ್ಕೆಟ್ ಇತ್ತು ಅವಾಗ ಜ್ಯೋತಿ ಲಕ್ಷ್ಮಿ ಹೀರೋಯಿನ್ ಹಾಕಿದ್ವಿ ಆಮೇಲೆ ಕಿಶೋರ್ ಕುಮಾರ್ ವಾಸ್ ವೆರಿ ಫೇಮಸ್ ಯಾವ ದೇವಾನಂದ್ ಸಿನಿಮಾ ರಾಜೇಶ್ ಖನ್ನಾ ಸಿನಿಮಾ ತೊಗೊಂಡ್ರು ಅದರಲ್ಲಿ ಕಿಶೋರ್ ಕುಮಾರ್ ಹಾಡಿದ್ದೇ ಇರ್ತಿತ್ತು ಸೊ ವೈ ನಾಟ್ ಐ ಯೂಸ್ ಕಿಶೋರ್ ಕುಮಾರ್ ಒಂದು ಕಮರ್ಷಿಯಲ್ ಪಾಯಿಂಟ್ ಹಾಕ್ಬೇಕು ಇದಕ್ಕೆ ಅಂತಂದ್ಬಿಟ್ಟು ಮುಂಬೈಗೆ ಹೋಗಿ ಕಿಶೋರ್ ಕುಮಾರ್ನ ಕರ್ಕೊಂಬಂದು ಮೊಟ್ಟ ಮೊದಲ ಬಾರಿಗೆ ಕಿಶೋರ್ ಕುಮಾರ್ನ ಕನ್ನಡ ಚಿತ್ರದಲ್ಲಿ ಹಾಡು ಹೇಳ್ಸಿದ್ವಿ ಸೂಪರ್ ಅಮೇಝಿಂಗ್ ಮೂವ್ ಅಂತಾರಲ್ಲ ಆ ಥರ ಆ ಹಾಡು ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು ಹಾಡು ಆಲ್ ಥ್ಯಾಂಕ್ಸ್ ಗೋಸ್ ಟು ರಾಜನ್ ನಾಗೇಂದ್ರ ರಾಜನ್ ನಾಗೇಂದ್ರ ಒಳ್ಳೆ ಮ್ಯೂಸಿಕ್ ಮಾಡಿದ್ರು ಅದನ್ನು ಮುಂಬೈಯಲ್ಲಿ ತಾರದೇವ್ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ವಿ ಲಕ್ಷ್ಮೀಕಾಂತ್ ಪ್ಯಾರಲಲ್ ಆರ್ಕೆಸ್ಟ್ರಾನೆಲ್ಲ ಇಟ್ಕೊಂಡಿದ್ವಿ ಎಲ್ಲ ಎಲ್ಲ ಅಡ್ವೆಂಚರ್ಗಳೇ ಅಡ್ವೆಂಚರ್ಗಳಲ್ಲೇ ನುಗ್ಗಿರೋದೇ ಹೊರತು ಸಿನಿಮಾದಲ್ಲಿ ಆಸೆಗಳು ನಿಮ್ಗೆ ನಿಜ ಹೇಳಬೇಕು ಅಂದರೆ ದ್ವಾರಕೀಶ್ಗೆ ಏನಪ್ಪ ಇಷ್ಟೆಲ್ಲ ಮಾಡ್ದ ಸಾಧನೆ ಅಂತ ನಾನು ಹೇಳ್ಕೊಳ್ಳಲ್ಲ ಇಷ್ಟೆಲ್ಲ ಮಾಡ್ದಪ್ಪ ಅಂದರೆ ಆಸೆಗಳು ಜೀವನದಲ್ಲಿ ಆಸೆ ಚೆನ್ನಾಗಿ ಮಾಡಬೇಕು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ನನ್ನ ಜೀವನ 55 ವರ್ಷ ನನ್ನ ಜೀವನ ನಾನು ಬರೀ ಸಿನಿಮಾದಲ್ಲೇ ಕಳೆದ್ಬಿಟ್ಟೆ ಬರೀ ಆಸೆಯಲ್ಲೇ ಕಳೆದ್ಬಿಟ್ಟೆ ಅಲ್ಲದೆ ಸರ್ ನೀವಾಗ ನಿಮ್ಮಲ್ಲಿರೋ ಒಂದು ಇದನ್ನು ಅಂದರೆ ನೀವು ಕುಳ್ಳಾಗಿರೋದನ್ನು ಅದನ್ನು ನೀವು ಹೈಲೈಟ್ ಮಾಡಿ ನಿಮ್ಮಲ್ಲಿ ಅಂದರೆ ಇವಾಗ ಕುಳ್ಳಾ ಏಜೆಂಟ್ 000 ಅಂತ ಮಾಡಿದ್ರಿ ಅದು ಬಿಟ್ಬಿಟ್ಟು ಏನೋ ಒಂದು ದೊಡ್ಡ ಹೀರೋ ಅಂತ ತೋರ್ಸಕ್ಕೆ ಹೋಗಲಿಲ್ಲ ನೀವು ನಿಮ್ಮಲ್ಲಿರೋ ಒಂದು ನೆಗೆಟಿವ್ ಪಾಯಿಂಟ್ನೇ ನೀವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ತೋರಿಸಿ ನಾನಂತಲ್ಲ ನಿಮ್ಮಲ್ಲಿ ನಾನು ಮಾತ್ರ ಅಂತಲ್ಲ ನಿಮ್ಗೆ ಇಫ್ ಯು ಗೋ ಟು ದಿ ಹಿಸ್ಟರಿ ಆಫ್ ಕಮಿಡಿಯನ್ಸ್ ಲೈಫ್ ದೊಡ್ಡ ದೊಡ್ಡ ಹಾಸ್ಯಗಾರರ ಹಾಸ್ಯ ನಟರ ಜೀವನವನ್ನು ತೊಗೊಂಡ್ರೆ ಹಾಲಿವುಡ್ಡಲ್ಲಾಗಲಿ ಬಾಲಿವುಡ್ಡಲ್ಲಾಗಲಿ ಭಗವಾನ್ ಅಂತ ಒಬ್ಬ ಕಮಿಡಿಯನ್ ಇದ್ದ ಹಿಂದಿನಲ್ಲಿ ಆಮೇಲೆ ಚಾರ್ಲಿ ಚಾಪ್ಲಿನ್ ತನಗೆ ತಾನೇ ಕಂಡಮ್ ಮಾಡಿಕೊಂಡು ದೊಡ್ಡ ಕಮಿಡಿಯನ್ ಆದವನು ಬೇಸಿಕ್ ಅಲ್ಲ ಬೇರೆಯವರು ಕುಳ್ಳ ಅನ್ನಕ್ಕಿಂತ ಮುಂಚೆನೆ ನೀವೇ ನಿಮ್ಮ ಇದನ್ನ ಟೈಟ್ಲಲ್ಲೇ ಕುಟ್ಕೊಂಡ್ಬಿಟ್ರಿ ಅದನ್ನ ಕುಳ್ಳ ಏಜೆಂಟ್ 000 ಅಂತ ಅದು ನಿಜವಾಗ್ಲೂ ಒಂಥರ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇವಾಗ ಯಾರಾದರೂ ನಾನು ಅಭಿನಯಿಸ್ತೀನಿ ಅಂತಂದಾಗ ನನ್ನಲ್ಲಿರೋ ಪ್ಲಸ್ ಪಾಯಿಂಟ್ನೇ ತೋರ್ಸಕ್ಕೆ ಹೋಗ್ತೀನಿ ಹೊರತು ನನ್ನಲ್ಲಿರೋ ಮೈನಸ್ ಪಾಯಿಂಟ್ ನನಗೆ ನಾನೇ ಕಂಡಮ್ ಮಾಡ್ಕೋತಾ ಇದ್ದೀನಿ ನನಗೆ ನಾನೇ ಚೀಪ್ ಮಾಡ್ಕೋತಾ ಇದ್ದೀನಿ ಅಂತ ನನಗೇನು ಅನಿಸ್ತಿಲ್ಲ ದಟ್ ಬಿಕೇಮ್ ಎ ಪ್ಲಸ್ ಪಾಯಿಂಟ್ ಅದೇ ಕನ್ವರ್ಟೆಡ್ ಇನ್ ಟು ಎ ಪ್ಲಸ್ ಪಾಯಿಂಟ್ ದಟ್ ಇಸ್ ಎ ಪ್ಲಸ್ ಪಾಯಿಂಟ್ ಇಟ್ ಎ ಪ್ಲಸ್ ಪಾಯಿಂಟ್ ಬಟ್ ದಟ್ ಆಲ್ಸೋ ಅಗೇನ್ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಪಿಕ್ಚರ್ ಕೂಡ ನಿಮ್ಮದು ಕೌಬಾಯ್ ಕುಳ್ಳ ಅದು ಶುರು ಆಗೋದು ಇಪ್ಪುಡು ಕುಳ್ಳಾ ಏಜೆಂಟ್ ಹುಟ್ಟಾದ ಮೇಲೆ ಸುಮಾರು ಹಲವಾರು ಕನ್ನಡ ಸಿನಿಮಾ ಕುಳ್ಳಾ ಸಿನಿಮಾಗಳು ಕೌಬಾಯ್ ಕುಳ್ಳಾ ಅಂತ ದಟ್ ವಾಸ್ ದಿ ಫಸ್ಟ್ ಫಿಲಮ್ ವೆಸ್ಟರ್ನ್ ಒಂದು ಕೌಬಾಯ್ ಸಿನಿಮಾ ಮಾಡಿದ್ದು ಕನ್ನಡದಲ್ಲಿ ದಟ್ ಈಸ್ ದಿ ಫಸ್ಟ್ ಫಿಲಮ್ ಅಂತ ಕಾಣುತ್ತೆ ಪ್ರತಿಧ್ವನಿ ಅಂತ ಒಂದು ಮಾಡಿದ್ರು ನಾವು ಕೌಬಾಯ್ ಕುಳ್ಳಾ ಅಂತ ಒಂದು ಸಿನಿಮಾ ಮಾಡಿದ್ವಿ ಆ ಟೈಮಲ್ಲೇ ಅನಿಸುತ್ತೆ ನಿಮಗೆ ಆ ಸಿನಿಮಾ ಮುಗಿದ ಮೇಲೆ ಭಾಗ್ಯವಂತರು ಸಿನಿಮಾ ಸ್ಟಾರ್ಟ್ ಆಗಿದ್ದು ಪ್ರೊಡಕ್ಷನ್ನು ಭಾಗ್ಯವಂತರು ಎಸ್ 1977 ಸೊ ಆಮೇಲೆ ನಾನು ರಾಜ್ಕುಮಾರ್ ಕಾಲ್ಶೀಟ್ ಸಿಗೋದು ಬೇರೆ ಕಷ್ಟ ಆಯಿತು ನಮಗೆ ನಾನು ಮೊದಲೇ ಹೇಳಿದಾಗೆ ಸೊ ಈ ಕುಳ್ಳಾಗ ಸೀರೀಸು ಒಂದು 2-3 ಸಿನಿಮಾ ಬಂದೆ ಮತ್ತೆ ರಾಜ್ಕುಮಾರ್ ಅವರು ಡೇಟು ನನಗೆ ಭಾಗ್ಯವಂತರು ಅಂತ ಸಿನಿಮಾನ ಭಾರ್ಗವನಿಗೆ ಡೈರೆಕ್ಷನ್ ಕೊಟ್ಟು ಸೊ ಮೊಟ್ಟ ಮೊದಲ ಬಾರಿಗೆ ಆ ಸಿನಿಮಾನ ಸರೋಜಾದೇವಿ ಮತ್ತು ರಾಜ್ಕುಮಾರ್ ಹಾಕಿ ಆ ಸಿನಿಮಾ ಮಾಡಿದೆ ಇನ್ನಷ್ಟು ವಿಚಾರಗಳು ದ್ವಾರಕೇಶ್ ಅವರು ನಮಗೆ ತಿಳಿಸ್ತಾರೆ ಒಂದು ವಿರಾಮದ ನಂತರ ಕೇಳ್ತಾರೆ 92.7 BKFM ಅಲ್ಲಿ ರೆಟ್ರೋ ಟಾಕೀಸ್ ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ 92.7 BKFM ನಲ್ಲಿ ರೆಟ್ರೋ ಟಾಕೀಸ್ ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 BKFM ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ನಮ್ಮ ಜೊತೆ ಇದ್ದಾರೆ ದ್ವಾರಕೇಶ್ ಅವರು ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಅದ್ಭುತವಾಗಿ ಹಂಚಿಕೊಳ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಳಿ ಅಲ್ಲಿ ನಡೆದಂತಹ ಘಟನೆಗಳು ನೆನಪಲ್ಲಿ ಉಳಿಯುವಂತಹ ಘಟನೆಗಳು ಏನು ಆ ಸಿನಿಮಾದಲ್ಲಿ ಘಟನೆಗಳು ಅಂದರೆ ಪರ್ಫಾರ್ಮೆನ್ಸ್ ಆಫ್ ದಿ ಆರ್ಟಿಸ್ಟ್ ರಾಜ್ಕುಮಾರ್ ಸರೋಜಾದೇವಿ ಅವರ ಪರ್ಫಾರ್ಮೆನ್ಸ್ ಟೈಮಲ್ಲೇ ಎಷ್ಟೋ ಸತಿ ಹತ್ತು ಬಿಟ್ಟಿದ್ದೀನಿ ನಾನು ಎಕ್ಸಾಂಪಲ್ ಕೊಡಿ ಸರ್ ಯಾವ ಸಿಚುವೇಶನ್ ಕ್ಲೈಮ್ಯಾಕ್ಸ್
ಕ್ಲೈಮ್ಯಾಕ್ಸ್ ಆಫ್ ಭಾಗ್ಯವಂತರು ಇಬ್ಬರು ಪಾರ್ವತಿ ಇಬ್ಬರು ಪಾರ್ವತಿ ಎಕ್ಸ್ಟ್ರಾಡಿನರಿ ಇಬ್ಬರು ಪೈಪೋಟಿಯಲ್ಲಿ ಪಾತ್ರ ಮಾಡಿದಂಥ ಸಿನಿಮಾ ಭಾಗ್ಯವಂತರು ಸರೋಜಾದೇವಿ ಪೈಪೋಟಿ ದೊಡ್ಡ ಸೆಟ್ ಹಾಕಿದೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಒಂದು ದೊಡ್ಡ ಸೆಟ್ ಹಾಕಿ ಸುಮಾರು 30 ದಿನ ಒಂದೇ ಸೆಟ್ಟಲ್ಲಿ ಶೂಟಿಂಗ್ ಅದು ಪ್ರತಿನಿತ್ಯ ಎಲ್ಲರೂ ಸೇರೋವಿ ಪ್ರತಿನಿತ್ಯ ಹಬ್ಬದ ಊಟ ಮಾಡೋವಿ ಇಟ್ ವಾಸ್ ಎ ಫ್ಯಾಮಿಲಿ ಭಾಗ್ಯವಂತರು ಸಿನಿಮಾ ಒಂದು ಸಂಸಾರ ಅಂದರೆ ಆ ಸಿನಿಮಾದಲ್ಲಿ ಭಾರ್ಗವ ಅವ್ರಿಗೆ ನೀವು ಇಂಡಿಪೆಂಡೆಂಟ್ ಆಗಿ ಡೈರೆಕ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಆ ಸಿನಿಮಾದಲ್ಲಿ ಅಂದರೆ ಇಷ್ಟು ದೊಡ್ಡ ತಾರಾಂಗಣ ಇರುವಂಥ ಸಿನಿಮಾ ದೊಡ್ಡ ಅಂದರೆ ನಮ್ಮ ರಾಜ್ಕುಮಾರ್ ಅವರು ಮತ್ತು ಬಿ ಸರೋಜಾದೇವಿ ಅವರು ನೀವು ಎಷ್ಟು ಇದ್ರ ಮೇಲೆ ಅಂದರೆ ಕಾನ್ಫಿಡೆಂಟ್ ಆಗಿ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಸರ್ ನಿಮಗೆ ಭಾರ್ಗವ ಅವ್ರ ಮೇಲೆ ಅಂತ ಬಿಕಾಸ್ ಅದಕ್ಕೆ ಮುಂಚೆ ಅವರು ಅಸೋಸಿಯೇಟ್ ಹೊಸಬರಿಗೆ ಅವಕಾಶ ಕೊಡೋದು ಅಂದರೆ ಒಂಥರ ಶೋಕಿ ಇದ್ದಂಗೆ ಒಂಥರ ಆಸೆ ನ್ಯೂ ಪೀಪಲ್ಗಳಿಗೆ ಚಾನ್ಸ್ಗಳು ಕೊಡಬೇಕು ಅನ್ನೋದು ಮೊದಲಿಂದ ಗೊತ್ತು ನನಗೆ ಸಿದ್ಧಲಿಂಗಯ್ಯನ ಕೊಟ್ಟೆ ಹೌದು ಮೇಯರ್ ಮುಖ್ಯದಲ್ಲಿ ಸಿದ್ಧಲಿಂಗಯ್ಯ ವಾಸ್ ದಿ ಫಸ್ಟ್ ಡೈರೆಕ್ಟರ್ ಸೊ ದೆನ್ ಭಾಗ್ಯ ಕುಳ್ಳ ಏಜೆಂಟ್ ಕೆ ಎಸ್ ಆರ್ ದಾಸ್ ಆತನ ಕರ್ಕೊಂಬಂದೆ ನಾನು ವಿಜಯ ರೆಡ್ಡಿ ಆತನ ಕರ್ಕೊಂಬಂದೆ ನಾನು ಸೊ ಈ ಥರ ಡೈರೆಕ್ಟರ್ಗಳು ಕೊಡೋದು ಹೊಸಬರಿಗೆ ಕೊಡಬೇಕು ಅನ್ನೋದಿತ್ತು ಭಾರ್ಗವನ್ನು ಬೇಕಾದಷ್ಟು ಸಿನಿಮಾಗಳಿಗೆ ಅಷ್ಟೇ ಡೈರೆಕ್ಟರ್ಗಳಾಗಿದ್ದ ಈ ವರ್ಕಡ್ ವಿತ್ ಸಿದ್ಧಲಿಂಗಯ್ಯ ಕೆ ಎಸ್ ಆರ್ ದಾಸ್ ಬಹಳ ಜನ ಜೊತೆ ಎಲ್ಲ ಕೆಲಸ ಮಾಡಿದ್ದೆ ಭಾರ್ಗವ ತಂಗಿ ಗಂಡ ಬೇರೆ ಸೊ ಎಲ್ಲ ಎಲ್ಲವೂ ಆಗುತ್ತೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಥರ ಮನೇಲೇ ಇರ್ತದೆ ಒಬ್ಬ ಡೈರೆಕ್ಟ್ರು ಮನೇಲೇ ಇರ್ತಾನೆ ಅನ್ನೋ ಒಂದು ಭಾವನೆ ಬೇರೆ ಇತ್ತು ನನಗೆ ಸೊ ಭಾರ್ಗವನಿಗೆ ಆ ಸಿನಿಮಾ ಕೊಟ್ಟರು ಭಾರ್ಗವನು ಚೆನ್ನಾಗಿ ಮಾಡಿದ ಪಿಕ್ಚರ್ನ ಇಟ್ ವೆಂಟ್ ವೆಲ್ ಆಲ್ಸೋ ಇಟ್ ವಾಸ್ ಸೂಪರ್ ಗುಡ್ ಮೂವಿ ಆಲ್ ಟೈಮ್ ರೆಕಾರ್ಡ್ ಅದು ಇನ್ನಷ್ಟು ವಿಚಾರಗಳು ದ್ವಾರಕೇಶ್ ಅವರು ನಮಗೆ ತಿಳಿಸ್ತಾರೆ ಒಂದು ವಿರಾಮದ ನಂತರ ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ನಮ್ಮ ಜೊತೆ ಇದ್ದಾರೆ ದ್ವಾರಕೀಶ್ ಅವರು ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಅದ್ಭುತವಾಗಿ ಹಂಚಿಕೊಳ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ ರಾಜ್ಕುಮಾರ್ ಅವ್ರ ಜೊತೆ ಬೇಕಾದಷ್ಟು ಸಿನಿಮಾಗಳು ನೀವು ನಟನಾಗಿ ಜೊತೆ ಕೆಲಸ ಮಾಡಿದ್ದೀರಾ ನಿರ್ಮಾಪಕನಾಗಿ ಕೂಡ ಕೆಲಸ ಮಾಡಿದ್ದೀರಾ ರಾಜ್ಕುಮಾರ್ ಜೊತೆ ಕೆಲಸ ಮಾಡುವಾಗ ನಿಮಗಾದಂಥ ಅನುಭವಗಳು ಏನು ಪ್ರತಿ ನಿಮಿಷವೂ ಅವರಿಂದ ಕಲಿಯೋದು ಭಾಳ ಇತ್ತು ನಮಗೆ ಅತ್ಯಂತ ಹೆಸರುವಂತನಾದ ಒಬ್ಬ ನಟ ಎಷ್ಟು ಸಿಂಪಲ್ಲಾಗಿರ್ಬೋದನ್ನು ತೋರಿಸ್ಕೊಟ್ಟವರು ರಾಜ್ಕುಮಾರ್ ಇಟ್ ವಾಸ್ ವೆರಿ ಸಿಂಪಲ್ ಒಂದು ದಿನ ಶೂಟಿಂಗಿಗೆ ಲೇಟಾಗಿ ಬಂದವರಲ್ಲ ನಾನು ನೋಡ್ದಂಗೆ ಅಥವಾ ನಾವು ಯಾವುದನ್ನು ಯಾವತ್ತೂ ಯಾವ ನಿರ್ಮಾಪಕನ ಹತ್ರನೂ ರಾಜ್ಕುಮಾರಿಂದ ತೊಂದರೆ ಆಯಿತು ಅಂತ ಕೇಳ್ದವನಲ್ಲ ನಾನು ಆ್ಯಂಡ್ ಹಿ ವಾಸ್ ವೆರಿ ಸಿನ್ಸಿಯರ್ ಟು ದಿ ರೋಲ್ ಪಾತ್ರಗಳನ್ನು ಬಂದು ನೋಡ್ಕೊಳ್ಳೋರು ಎಲ್ಲರೂ ಚೆನ್ನಾಗಿ ಪಾರ್ಟ್ ಮಾಡಬೇಕು ಅನ್ನೋದು ಆಸೆ ಇತ್ತು ಅವರಿಗೆ ಸ್ಕ್ರಿಪ್ಟ್ ಸ್ಕ್ರಿಪ್ಟನ್ನು ಫೈನಲೈಸ್ ಮಾಡೋರು ರಾಜ್ಕುಮಾರ್ ಸ್ಕ್ರಿಪ್ಟನ್ನ ವರದಪ್ಪ ತಮ್ಮ ಜೊತೆಲಿರೋರು ಅವನು ಮಾಡೋವ ಸೊ ಸ್ಕ್ರಿಪ್ಟನ್ನು ಫೈನಲೈಸ್ ಮಾಡೋರು ಫಸ್ಟ್ ಕಾರಿಂದ ಇಳಿದ ತಕ್ಷಣ ಮೇಕಪ್ ರೂಮ್ ಹೊರಟು ಹೋಗೋರು ಆ ಮೇಕಪ್ ರೂಮ್ಗೆ ಹೋದ ತಕ್ಷಣ ಅಲ್ಲಿಗೆ ಅಸ್ಟೆಂಟ್ ಡೈರೆಕ್ಟ್ರು ಬರೋವ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ನಡೆಯೋದು ನನಗೆ ಭಾಳ ಸಪೋರ್ಟ್ ಮಾಡಿದ್ರು ಬಿಡ್ಬಿಡು ಚಂದ್ರು ನಮಗೆ ಭಾಳ ಸಿನಿಮಾಗಳಲ್ಲಿ ಚಂದ್ರ ಮಾಡಲಿ ದ್ವಾರಕೀಶ್ ಅವ್ರು ಪಾರ್ಟ್ ಮಾಡಲಿ ಬಿಡಿ ಅವ್ರು ಹೆಂಗೆ ಮಾಡ್ತಾರೆ ನೋಡೋಣ ಆಮೇಲೆ ಮಾಡೋಣ ಅವನು ಅನ್ನೋದು ಅಷ್ಟು ತಮಾಷೆ ಮಾಡೋರು ಹಿ ವಾಸ್ ಸೋ ಸಿಂಪಲ್ ಆ್ಯಂಡ್ ಫೈನ್ ನೋಡಿ ಅವಾಗೆಲ್ಲ ಕಾಲ್ ಶೀಟ್ ಕೊಡಿ ಈಗೆಲ್ಲ 5 ಗಂಟೆ 6 ಗಂಟೆಗೆ ಪ್ಯಾಕಪ್ ಮಾಡ್ತಾರೆ ಅವಾಗೆಲ್ಲ ಮಾರ್ನಿಂಗ್ 9:00 ಟು ನೈಟ್ 9:00 ಕಂಟಿನ್ಯೂಸ್ ಶೂಟ್ ನೈನ್ ಟು ನೈನ್ ಕೆಲಸ ಮಾಡೋರು ಅವರೆಲ್ಲ ಆಮೇಲೆ ರಾಜ್ಕುಮಾರ್ ಇನ್ನೊಂದು ಏನಂದರೆ ತನ್ನ ನಂಬಿ ಪ್ರೇಕ್ಷಕರು ಬರ್ತಾರೆ ಸಿನಿಮಾಕ್ಕೆ ಅವರಿಗೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದೇ ಅವ್ರ ದೃಷ್ಟಿಯಾಗಿತ್ತು ಯಾವ ದೃಷ್ಟಿಲೂ ನಿರಾಸೆ ಆಗಬಾರ್ದು ಆ ವಿಷಯದಲ್ಲಿ ಹ್ಯಾಂಡ್ಸ್ ಆಫ್ ಟು ಹಿಮ್ ಅದು ಮೇಯರ್ ಮುತ್ತಣ್ಣನೇ ಆಗ್ಬೋದು ಭಾಗ್ಯವಂತರನೇ ಆಗ್ಬೋದು ಅವ್ರ ಸಿನಿಮಾಗಳೇ ಬೇಕಾದಷ್ಟುಗಳು ಶಂಕರ್ ಗುರು ಆಗ್ಬೋದು ನಟ ಹೀ ಈಸ್ ವರ್ಸಟೈಲ್ ಎಂದಿಗೂ ತಾನೊಬ್ಬ ದೊಡ್ಡ ನಟ ಅಂತ ತಿಳ್ಕೊಂಡವರಲ್ಲ ರಾಜ್ಕುಮಾರ್ ಹೀ ವಾಸ್ ಸೋ ಸಿಂಪಲ್ ಟು ದಿ ಕೋರ್ ಸಿಂಪ್ಲಿಸಿಟಿ ಅನ್ನೋದು ಅವರಲ್ಲಿ ಭಾಳ ಇತ್ತು ಅವ್ರಿಗೆ ಮತ್ತು ಇನ್ನೊಬ್ಬ ಕಲಾವಿದನ ಕಲೆಯನ್ನು ಅಪ್ರಿಷಿಯೇಟ್ ಮಾಡುವಂಥ ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಭಾಳ ನಾವು ನಂಬಬೇಕಾದ ವಿಷಯ ಯಾಕಂದರೆ ಒಬ್ಬರಲ್ಲಿ ಕಲೆ ಇದೆ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅದು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡೋದೇ ದೊಡ್ಡ ವಿಚಾರ ಅದು ತಾವು ದೊಡ್ಡ ಸೆಲೆಬ್ರಿಟಿಯಾಗಿ ದೊಡ್ಡ ನಟರಾಗಿ ಇನ್ನೊಬ್ಬರಿಗೆ ಬೆಳೆಸೋದಿದೆಯಲ್ಲ ಅದು ಭಾಳ ಕಷ್ಟವಾದ ಕೆಲಸ ಅದು ಸಾಮಾನ್ಯವಾಗಿ ಅದು ಎಲ್ಲರೂ ಮಾಡೋಂಥ ಕೆಲಸ ಅಲ್ಲ ಅದು ಅದನ್ನು ರಾಜ್ಕುಮಾರ್ ಅವರು ಮಾಡ್ತಿದ್ರು ಅಂದರೆ ದಟ್ ಈಸ್ ಬಿಕಾಸ್ ದಟ್ ಮೇಡ್ ಇಮ್ ಗ್ರೇಟ್ ಅಲ್ವಾ ಇಟ್ ವಾಸ್ ವೆರಿ ಸಿಂಪಲ್ ಪಾತ್ರ ಮಾಡುವುದಲ್ಲಾಗಲಿ ಬರೋದ್ರಲ್ಲಾಗಲಿ ಡ್ರೆಸ್ಸಲ್ಲಾಗಲಿ ಯಾವುದು ನನಗೆ ತಿಳಿದು ಮಟ್ಟಿಗೆ ನಾನು ಇನ್ನೊಂದು ಹೇಳಬೇಕು ಚಂದ್ರ ನಿನಗೆ ಅಂದರೆ ನನ್ನ 50 ಚಿತ್ರಗಳ ಅನುಭವದಲ್ಲಿ ನನಗೆ ಯಾವ ನಟನೂ ತೊಂದರೆ ಕೊಟ್ಟಿಲ್ಲ ಎಲ್ಲ ನಟರು ನನ್ನ ಜೊತೆ ಸೂಪರ್ ಆಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ ವಾಸ್ ವೆರಿ ಸಿಂಪಲ್
ನಟರವ್ರದ್ದು ಒಂದು ನಟರ ವಿಷಯ ಮಾತಾಡ್ಬೇಕಾದ್ರೆ ನಾನು ಹೇಳಬೇಕಾದ ವಿಷ್ಣುವರ್ಧನ್ ವಿಷಯ ನಾನು ಬೇಕಷ್ಟು ಹೇಳಬೇಕು. ಸುಮಾರು 19 ಚಿತ್ರಗಳನ್ನು ವಿಷ್ಣುವರ್ಧನ್ ಜೊತೆ ಮಾಡಿದವನು ನಾನು. ಸೊ ಅವನು ಅಷ್ಟೇ, ಹಿ ವಾಸ್ ಆಲ್ಸೋ ವೆರಿ ಸಿಂಪಲ್ ವಿತ್ ದ್ವಾರಕೀಶ್ ಚಿತ್ರ. ಎಸ್, ವಿಷ್ಣುವರ್ಧನ್ ಅವರ ಜೊತೆ ನಮ್ಮ ದ್ವಾರಕೀಶ್ ಅವರ ಸಂಬಂಧ, ಅವರ ಸ್ನೇಹ, ಅವರ ಬಾಂಧವ್ಯ, ಇನ್ನೂ ಬೇಕಾದಷ್ಟು ವಿಚಾರ ಮಾತಾಡಬೇಕು. ಆದರೆ ಸರ್, ಇವತ್ತು ಟೈಮ್ ಆಗೋಯ್ತು, ನಾಳೆ ಮತ್ತೆ ಕಂಟಿನ್ಯೂ ಮಾಡಬೇಕು. ಈಗ ಪಾನಿಪುರಿ ತಿನ್ನೋ ಟೈಮು. ಸೊ ಒಳ್ಳೆ ಪಾನಿಪುರಿ ಕೊಡಿಸ್ತೀನಿ ಸರ್, ತಿನ್ಕೊಂಡು ಮನೆಗೆ ಹೋಗೋಣ. ಹೇಗಿದೆ ಐಡಿಯಾ? ಓಕೆ, ಕೇಳ್ತಾ ಇದೀರಾ 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಈಗ 30 ನಿಮಿಷ ಹಾಡುಗಳು ನಾನ್ ಸ್ಟಾಪ್ ಬ್ಯಾಕ್ ಟು ಬ್ಯಾಕ್ ಬರುತ್ತೆ, ಕೇಳಿ. ಆಮೇಲೆ ನಮ್ಮ ರಾಪಿಡ್ ರಶ್ಮಿ ಮತ್ತೆ ರಾಕ್ ಸ್ಟಾರ್ ರೋಹಿತ್ ಬಂದು ಟಿಕೆಟ್ ಈಸಿ ಅಂತಾರೆ.